ದುರ್ಗಾ ಮಾತೆಯ ರಿಕ್ಷಾ. ಒಂದು ಊರಿನಲ್ಲಿ ಮೋಕ್ಷ ಅನ್ನುವ ಮಹಿಳೆ ಇದ್ಲು. ಅವಳು ತುಂಬಾನೇ ಒಳ್ಳೆಯವಳು. ಮೋಕ್ಷ ದುರ್ಗಾ ಮಾತೆಯ ಭಕ್ತೆ. ಮೋಕ್ಷಳ ಗಂಡ ಒಬ್ಬ ವ್ಯಾಪಾರಿ. ಅವನ ಹೆಸರು ರಮಣ. ರಮಣಳ ಅಮ್ಮನಿಗೆ ಹಣದ ಹುಚ್ಚು ಜಾಸ್ತಿ. ಆದ್ರಿಂದ ಯಾವಾಗ್ಲೂ ವರದಕ್ಷಿಣೆ ತಗೊಂಡ್ ಬರ್ಲಿಲ್ಲ ಅಂತ ಮೋಕ್ಷನ ಹಿಂಸಿಸ್ತಿದ್ಲು. ಅತ್ತೆ, ಕಾಫಿ ಹಾಕಿದ್ದೀನಿ, ತಗೊಳ್ಳಿ. ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಇದು ಬೇಸಿಗೆ ಕಾಲ ಅನ್ನೋದು ನಿನಗೆ ನೆನಪಲ್ಲಿದೆಯೋ ಇಲ್ವೋ, ಈ ಸಮಯದಲ್ಲಿ ನಾನು ಕಾಫಿ ಕುಡಿಯಲ್ಲ, ಹೋಗಿ ಟೀ ತಗೊಂಡ್ ಬಾ. ಹಾಗೆ ಪ್ರಮೀಳ ಬೈದಾಗ ಮೋಕ್ಷ ಅವಳಿಗೋಸ್ಕರ ಟೀ ಮಾಡ್ಕೊಂಡು ತಗೊಂಡ್ ಬಂದ್ಲು. ತಗೊಳ್ಳಿ ಅತ್ತೆ, ಟೀ. ಅದೆಲ್ಲ ಎಲ್ಲಿ? ನಿಮ್ಮಪ್ಪ ಈ ತಿಂಗಳಲ್ಲಿ ವರದಕ್ಷಿಣೆ ಹಣ ಕೊಡ್ತೀನಿ ಅಂತ ಹೇಳ್ದ, ಯಾಕಿನ್ನು ಕೊಟ್ಟಿಲ್ಲ? ಅದು ನಮ್ಮಮ್ಮನಿಗೆ ಹುಷಾರಿಲ್ಲ ಅತ್ತೆ, ಅವ್ರಿಗೆ ವೈದ್ಯ ಮಾಡಿಸ್ತಾ ಇದ್ದಾರೆ, ಆದ್ರಿಂದನೇ ಸ್ವಲ್ಪ ಆಲಸ್ಯ ಆಗ್ತಾ ಇರೋದು. ಅದೆಲ್ಲ ನನಗೆ ಗೊತ್ತಿಲ್ಲ. ಕೊಡ್ತೀನಿ ಅಂತ ಹೇಳಿದ ವರದಕ್ಷಿಣೆನ ಈ ತಿಂಗಳೇ ನಿಮ್ಮಪ್ಪ ಕೊಡ್ಬೇಕು, ಇಲ್ಲಾಂದ್ರೆ ನಿನ್ನ ಮನೆ ಬಿಟ್ಟು ಹೊರಗಡಾಕ್ಬಿಡ್ತೀನಿ. ಹಾಗೆ ಹೇಳಮ್ಮ, ಆವಾಗ್ಲೇ ಇಂಥವ್ರಿಗೆಲ್ಲ ಬುದ್ಧಿ ಬರೋದು. ಇಲ್ಲಿ ನೋಡು ಮೋಕ್ಷ, ಹಣ ಕೊಟ್ರೆ ಸರಿ, ಇಲ್ಲಾಂದ್ರೆ ನನ್ನ ಮಾವನ ಮಗಳನ್ನ ನಾನು ಮದುವೆ ಮಾಡ್ಕೋತೀನಿ. ಹಾಗೆ ಅತ್ತೆ ಗಂಡ ಇಬ್ರು ಕೂಡ ವರದಕ್ಷಿಣೆ ಹೆಸರಲ್ಲಿ ಮೋಕ್ಷನ ಹಿಂಸಿಸ್ತಾ ಇದ್ರು. ಹಾಗೆ ಕೆಲವು ದಿನಗಳು ಕಳೆದವು. ಮೋಕ್ಷ ಡಾಕ್ಟರ್ ಹತ್ರ ಹೋದ್ಲು. ಡಾಕ್ಟರ್, ನನಗೆ ಎರಡು ದಿನದಿಂದ ತುಂಬಾನೇ ಸುಸ್ತಾಗ್ತಾ ಇದೆ, ವಾಂತಿ ಬೇರೆ ಬರ್ತಾನೆ ಇದೆ. ಆವಾಗ ಡಾಕ್ಟರ್ ಮೋಕ್ಷನ ಚೆಕ್ ಮಾಡಿ ನೋಡಿ ಹೀಗೆ ಹೇಳಿದ್ರು. ಕಂಗ್ರಾಚುಲೇಷನ್ಸ್, ನೀವು ತಾಯಿ ಆಗ್ತಾ ಇದ್ದೀರಾ. ಆದ್ರೆ ಒಂದ್ ಮುಖ್ಯವಾದ ವಿಷಯ, ನೀವು ತುಂಬಾ ವೀಕ್ ಆಗಿದ್ದೀರಾ, ಸ್ವಲ್ಪ ಮನಶಾಂತಿ ವಿಶ್ರಾಂತಿ ಎರಡು ತಗೊಳ್ಬೇಕು. ಹಾಗಂತ ಡಾಕ್ಟರ್ ಹೇಳಿದನ್ನ ಕೇಳಿ ಮೋಕ್ಷ ತುಂಬಾನೇ ಸಂತೋಷಪಟ್ಲು. ಆಮೇಲೆ ಮನೆಗೆ ಬಂದು ಅವಳ ಅತ್ತೆ ಹತ್ರ ವಿಷಯ ಹೇಳಿದ್ಲು. ಅತ್ತೆ, ನನ್ ತಾಯಿ ಆಗ್ತಾ ಇದ್ದೀನಿ, ನೀವ್ ಬೇಗನೆ ಅಜ್ಜಿ ಆಗ್ತಾ ಇದ್ದೀರಾ. ಓಹೋ, ಇದ್ ಬೇರೆನಾ? ಗರ್ಭಿಣಿ ಆಗ್ತೀಯಾ ನೀನು? ಗರ್ಭಿಣಿ ಆಗ್ತೀಯ ಹೊರ್ತು ನಿಮ್ಮ ಅಪ್ಪ ಅಂತೂ ವರದಕ್ಷಿಣೆ ಹಣನಂತೂ ತಗೊಂಡ್ ಬಂದ್ ಕೊಡೋದಿಲ್ಲ ಅಲ್ವಾ? ಯಾವ ಕೊಡ್ತಾರಂತೆ? ಹೇಳಿದ್ದೆ ಅಲ್ವೇನ್ರಿ, ನಮ್ಮ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಅಂತೆ. ಮದುವೆ ಸಮಯದಲ್ಲಿ ಕೊಡ್ಬೇಕಾಗಿದ್ದು ಇನ್ನೂ ಕೊಡ್ಲಿಲ್ಲ. ನಾಳೆ ಗಂಡೋ ಹೆಣ್ಣು ಹುಟ್ಟದ ಮೇಲೆ ವರದಕ್ಷಿಣೆ ಹಣನ ಕೊಡದೆ ಹಾಗೇನೆ ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದಾನೇನೋ ಇವನಪ್ಪ. ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನಿಮ್ ಕುಟುಂಬಕ್ಕೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಿಮ್ ಕುಟುಂಬದಲ್ಲಿ ಬಂದು ಹುಡುಗಿ ನೋಡಿದ್ವಲ್ವಾ, ನಮ್ಮನ್ನ ಬೈಕೋಬೇಕು ನಾವೇ. ಅತ್ತೆ, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಾವು ಎಷ್ಟು ಹಣ ಕೊಟ್ಟಿದ್ದೀವಿ ನಿಮಗೆ, ಆದ್ರೆ ನೀವು ಮಾತ್ರ ಇನ್ನೂ ಹಣ ಬೇಕು ಬೇಕು ಅಂತ ಕೇಳಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಪುನಃ ನೀವು ಹೀಗೆ ವರದಕ್ಷಿಣೆ ಅಂತ ಕೇಳಿದ್ರೆ ನಾನು ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಏನೇ ಹೇಳಿದೆ, ನಮ್ಮಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಇನ್ನು ಈ ಮನೆಯಲ್ಲಿ ನಿನಗೆ ಜಾಗನೇ ಇಲ್ಲ. ಹಾಗಂತ ರಮಣ ಮೋಕ್ಷನ ಮನೆ ಬಿಟ್ಟು ಹೊರಗಡೆ ಹಾಕ್ಬಿಟ್ಟ. ನೀವು ಹೀಗೆ ಮಾಡೋದು ಸ್ವಲ್ಪನೂ ಚೆನ್ನಾಗಿಲ್ಲ. ನಾನಿವಾಗ ಗರ್ಭಿಣಿ, ಈ ಮನೆ ವಾರಿಸು ನನ್ನ ಹೊಟ್ಟೆಲಿ ಬೆಳೀತಾ ಇದೆ. ಇಂಥ ಸಮಯದಲ್ಲಿ ನನ್ನನ್ನ ಮನೆ ಬಿಟ್ಟು ಹೊರಗಡೆ ಕಳಿಸೋದು ತುಂಬಾ ಅನ್ಯಾಯ. ನ್ಯಾಯ ಅನ್ಯಾಯದ ಬಗ್ಗೆ, ಕಾನೂನು ಬಗ್ಗೆ ನೀನ್ ನನ್ನ ಹತ್ರ ಹೇಳೋದೇನ್ ಬೇಡ, ಮೊದಲು ಹೋಗಿಲ್ಲಿಂದ. ಹಾಗಂತ ಹೇಳಿ ಅವಳನ್ನ ಮನೆ ಬಿಟ್ಟು ಹೊರಗಡೆ ಹಾಕಿದ್ರು. ಇವಾಗ ನಾನು ತವ್ರ ಮನೆಗೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ನನ್ನ ಮದುವೆಗೆ ಪಾಪ ಅವ್ರು ಎಷ್ಟೋ ಸಾಲ ಮಾಡಿದ್ದಾರೆ, ಪುನಃ ನಾನು ಅವರಿಗೆ ಭಾರ ಆಗ್ಲೇಬಾರ್ದು. ಹಾಗಂತ ಹೇಳಿ ಮೋಕ್ಷ ತವ್ರ ಮನೆಗೆ ಹೋಗ್ಬಾರ್ದು ಅಂತ ಅಂದ್ಕೊಂಡ್ಲು. ಹಾಗೆ ಅವಳು ಒಂದು ಮರದ ಕೆಳಗಡೆ ವಾಸ ಮಾಡ್ಕೊಂಡು ನಾಲ್ಕು ಮನೆಯಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ಲು. ಹಾಗೆ ದಿನಗಳು ಹೋಗ್ತಾ ಇತ್ತು. ಮೋಕ್ಷ ಇವಾಗ ತುಂಬ ಗರ್ಭಿಣಿಯಾಗಿದ್ಲು. ಇವತ್ ಯಾಕೋ ಮೈಕೈ ಎಲ್ಲ ನೋವು, ಅರೆ ಹೊಟ್ಟೆ ನೋವು ಬೇರೆ ಶುರು ಆಗ್ತಾ ಇದೆ, ಅಯ್ಯೋ ಅಮ್ಮ. ಹಾಗೆ ಹೆರಿಗೆ ನೋವಲ್ಲಿ ಮೋಕ್ಷ ಅಲ್ಲೇ ಕಷ್ಟಪಡ್ತಾ ಇದ್ಲು. ಅಮ್ಮ ದುರ್ಗಮ್ಮ ರಕ್ಷಿಸು, ನನ್ನನ್ನ ಕಾಪಾಡು, ನನ್ ಮಗುಗೆ ಏನೋ ಆಗದೇ ಇರುವ ಹಾಗೆ ನೋಡ್ಕೋ. ಹಾಗಂತ ಮೋಕ್ಷ ದುರ್ಗಾದೇವಿಯ ಹತ್ರ ಬೇಡ್ಕೊಂಡ್ಲು. ಆವಾಗ ದುರ್ಗಾದೇವಿ ಸಾಧಾರಣ ಮಹಿಳೆಯ ರೂಪದಲ್ಲಿ ಅಲ್ಲಿಗೆ ಬಂದ್ರು. ಅಯ್ಯೋ ಏನಮ್ಮ ಇದು, ತುಂಬ ಗರ್ಭಿಣಿಯಾಗಿದೀಯಾ, ಹೆರಿಗೆ ನೋವಾ? ಇಲ್ಲಿ ನೋಡಮ್ಮ, ನೀನು ಸರಿ ಅಂದ್ರೆ ನನ್ನ ರಿಕ್ಷಾ ಗಾಡಿಯಲ್ಲಿ ನಿನ್ನನ್ನು ಕೂರಿಸ್ಕೊಂಡು ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಸಮಯಕ್ಕೆ ದೇವತೆ ತರ ಬಂದಿದ್ದೀರಾ, ನನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ಹಾಗೆ ದುರ್ಗಾದೇವಿ ಮೋಕ್ಷನ ಅವರ ರಿಕ್ಷಾ ಗಾಡಿಯಲ್ಲಿ ಕೂರಿಸ್ಕೊಂಡು ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ದುರ್ಗಾದೇವಿಯ ದಯೆಯಿಂದ ಮೋಕ್ಷಾಳಿಗೆ ಒಂದು ಗಂಡ್ಮಗು ಹುಟ್ಟಿತು. ಆವಾಗ ದುರ್ಗಾದೇವಿ ಮೋಕ್ಷಾಳಿಗೆ ಅವಳ ನಿಜ ಸ್ವರೂಪವನ್ನು ತೋರಿಸಿದ್ರು. ಅಮ್ಮ ನೀವಾ ನನ್ನನ್ನು ಕಾಪಾಡೋದಕ್ಕೋಸ್ಕರ ಇಷ್ಟು ದೂರ ಬಂದ್ರಾ?
ನನ್ನ ಭಕ್ತರಿಗೋಸ್ಕರ ನಾನು ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಮ್ಮ. ಹಾಗೆ ದುರ್ಗಾದೇವಿ ಅವರಿಬ್ಬರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು. ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ಚಿತ್ರ ಅನ್ನುವ ಆಕೆ ಇದ್ಲು. ಅವಳು ದುರ್ಗಾ ಮಾತೆಯ ಭಕ್ತೆ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಮಾತೆಯ ದರ್ಶನ ಮಾಡಿಕೊಂಡೇ ಬರ್ತಾ ಇದ್ಲು. ಚಿತ್ರ ಒಂದಿನ ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಾಗ ಅವಳ ಕನಸಲ್ಲಿ ಒಂದು ಹಾವು ಬಂತು. ಅದನ್ನು ನೋಡಿ ನಿದ್ದೆಯಿಂದ ಚಿತ್ರ ಎಚ್ಚರವಾದ್ಲು. ಅರೆ, ಇದೇನಿದು? ನನ್ನ ಕನಸಲ್ಲಿ ಹಾವು ಬರ್ತಾ ಇದೆ. ಯಾಕೆ ಪ್ರತಿದಿನ ಇದೇ ಕನಸು ಬರ್ತಾ ಇದೆ? ದುರ್ಗಾ ಮಾತೆ, ನೀನೇ ಹೇಗಾದ್ರೂ ಕಾಪಾಡ್ಬೇಕಮ್ಮ. ಆದ್ರೆ ಮರುದಿನ ಕೂಡ ಚಿತ್ರಾಳಿಗೆ ನಿದ್ದೆಯಲ್ಲಿ ನಾಗರಾಜ ಬೇರೆ ಯಾರನ್ನೋ ಮದುವೆ ಮಾಡ್ಕೊಳ್ಳೋ ತರ ಕಾಣಿಸ್ತಿತ್ತು. ಆದ್ರೆ ಅಷ್ಟೊಳಗೆ ಅವರಿಬ್ರು ಬೆಂಕಿಯಲ್ಲಿ ಸುಟ್ಟೋಗೋ ತರ ಕನಸು ಬಂದಾಗ ತಕ್ಷಣ ನಿದ್ದೆಯಿಂದ ಎಚ್ಚರವಾದ್ಲು ಚಿತ್ರ. ಅರೆ, ಏನಿದು ಪುನಃ ಇದೇ ರೀತಿ ಕನಸು? ನನಗ್ ಮಾತ್ರ ಯಾಕೆ ಹಾವು ಬಗ್ಗೆ ನಾಗರಾಜನ ಬಗ್ಗೆನೇ ಕನಸು ಬರ್ತಾ ಇದೆ? ನನಗ್ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನು ದುರ್ಗಾ ಮಾತೆಯ ಹತ್ರ ಹೋಗಿ ಬೇಡ್ಕೊಳ್ತೀನಿ. ಹಾಗಂತ ಚಿತ್ರ ಮರುದಿನ ಬೆಳಗ್ಗೆನೆ ಎದ್ದ ತಕ್ಷಣ ಸ್ನಾನ ಮಾಡಿ ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೂತ್ಕೊಂಡು ಕೈಮುಗ್ದು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅಲ್ಲಿಗೊಂದು ಹಾವು ಬಂತು. ಆವಾಗ ಅಲ್ಲಿಗೆ ಬಂದ ಪೂಜಾರಿ ಅಯ್ಯಯ್ಯೋ ಹಾವು ಹಾವು ಹಾಗಂತ ಕಿಚ್ಚಿದಾಗ ಹಾವು ಅಲ್ಲಿಂದ ಹೋಗ್ಬಿಡ್ತು. ಪೂಜಾರಿಯವರೇ, ಏನಾಯ್ತು? ದೊಡ್ಡ ಹಾವು ಇಲ್ಲಿಗೆ ಬಂತಮ್ಮ, ನಾನ್ ಮಾತ್ರ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಆ ಹಾವು ನಿನ್ನ ಕಚ್ತಿತ್ತು. ಚಿತ್ರ ಏನು ಮಾತಾಡದೆ ಅಲ್ಲಿಂದ ಮನೆಗ್ ಬರ್ತಾ ಇದ್ಲು. ದಾರಿಯಲ್ಲಿ ರಾಜೇಶ್ ಅನ್ನುವ ವ್ಯಕ್ತಿ ಅವಳ ಕೈಯನ್ನ ಹಿಡಿದು ಅವಳನ್ನ ಕೂಗಿಸ್ತಾ ಇದ್ದ. ಚಿತ್ರ ತಕ್ಷಣ ಅವನ ಕೆನ್ನೆಗೆ ಹೊಡೆದು ಮನೆಗ್ ಬಂದ್ಬಿಟ್ಲು. ಮನೆಯಲ್ಲಿ ಬಂದು ಕೂತ್ಕೊಂಡು ಚಿತ್ರ ಏನೋ ಆಲೋಚನೆ ಮಾಡ್ತಿದ್ಲು. ಆವಾಗ ಆ ಹಾವು ಚಿತ್ರಾಳ ಮನೆಯೊಳಗಡೆ ಬಂತು. ಅಯ್ಯೋ ಹಾವು ಹಾವು! ಚಿತ್ರ ಹಾಗೆ ಹೆದರ್ಕೊಂಡೇ ಕಿಚ್ಚದನ್ನ ನೋಡಿ ಆ ಹಾವು ನಾಗರಾಜನ ರೂಪಕ್ಕೆ ಬದಲಾಯಿತು. ಚಿತ್ರ, ಹೆದರ್ಬೇಡ, ನಾನು ನಾಗರಾಜ. ನಿನಗೆ ನೆನ್ಪಿಲ್ವಾ, ಹೋದ ಜನ್ಮದಲ್ಲಿ ನಾವಿಬ್ರು ಗಂಡ ಹೆಂಡತಿ. ರಂಗರಾಜು ಅನ್ನುವ ಒಬ್ಬ ವ್ಯಾಪಾರಿ ಅಡವಿಯಲ್ಲಿ ವ್ಯಾಪಾರ ಮಾಡೋದಕ್ಕೋಸ್ಕರ ಅಡವಿಗೆ ಬೆಂಕಿ ಇಟ್ಟಿದ್ರಲ್ಲಿ ನಾವಿಬ್ರು ಅದರಲ್ಲಿ ಸಿಕ್ಕಾಕೊಂಡು ಸತ್ತೋದ್ವಿ. ಹೌದು ನಾಗರಾಜ, ನೀವು ಹೇಳದನ್ನ ಕೇಳುವಾಗ ನನಗೆ ಇವಾಗ ನೆನಪಾಯ್ತು. ನಾವು ಪುನಃ ಮದುವೆ ಮಾಡ್ಕೊಳ್ಬೇಕು ಅಂತಾನೆ ಇಷ್ಟು ದಿನ ನಿನ್ನ ಹತ್ರ ನಾನು ಬರ್ತಾ ಇದ್ದೆ, ನಿನ್ನ ಕನಸಲ್ಲೂ ಬರ್ತಾ ಇದ್ದೆ. ಆದ್ರೆ ಹೇಗೆ ನಾಗರಾಜ, ನಾನಿವಾಗ ಸಾಧಾರಣ ಮನುಷ್ಯಲ್ವಾ? ನಮ್ಮ ಮದ್ವೆ ಹೇಗ್ ನಡೆಯುತ್ತೆ? ಇದಕ್ಕೆ ಏನಾದ್ರೂ ಪರಿಷ್ಕಾರ ಆಲೋಚನೆ ಮಾಡ್ಬೇಕು ನಾಗಿಣಿ. ಆ ದಿನದಿಂದ ಚಿತ್ರ ನಾಗರಾಜು ಇಬ್ರು ಮಾತಾಡ್ಕೊಳ್ತಾ ಇದ್ರು. ಚಿತ್ರ ಒಂದಿನ ಯಾವಾಗ್ಲೂ ತರ ದುರ್ಗಾಂಬಾತೆಯ ದೇವಸ್ಥಾನಕ್ಕೆ ಹೋದ್ಲು. ಅಲ್ಲಿ ರಂಗರಾಜು ಅವನ ಹತ್ರ ಕೆಲಸ ಮಾಡುವ ರಾಜೇಶ್ ಹತ್ರ ಈ ರೀತಿ ಮಾತಾಡ್ತಿದ್ದ. ಲೋ ರಾಜೇಶ್, ನಮ್ ವ್ಯಾಪಾರ ಅಡವಿಲಿ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ ಅಯ್ಯವ್ರೇ. ಅಡವಿಲಿರೋದು ಸುಮಾರು ಪ್ರಾಣಿಗಳು, ಯಾರಿಗೂ ಗೊತ್ತಿಲ್ಲದೆ ಈ ಪ್ರಾಣಿಗಳ ವ್ಯಾಪಾರ ಚೆನ್ನಾಗಿ ನಡಿಬೇಕು. ನಿನಗೆ ಇನ್ನೂ ಏನ್ ಬೇಕಾದ್ರೂ ಸಹ ಕೇಳು. ಸರಿ ಅಯ್ಯವ್ರೇ. ಹೋದ ಜನ್ಮದಲ್ಲಿ ನಮ್ಮನ್ನ ಕೊಂದ ವ್ಯಾಪಾರಿ ಇವನೇ, ಇವಾಗ ಅಡವಿಯಲ್ಲಿರುವ ಪ್ರಾಣಿಗಳನ್ನು ಕೊಲ್ತಾ ಇದ್ದಾನಾ? ಚಿತ್ರ ಅಲ್ಲೇ ನಿಂತ್ಕೊಂಡಿರೋದನ್ನ ರಂಗರಾಜ ಗಮನಿಸ್ತ. ರಾಜೇಶ್, ಆ ಹುಡುಗಿ ನಾವು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದಾಳೆ, ಅವಳನ್ನ ಕೊಲ್ಬೇಕು, ಹಿಡ್ಕೋ. ಚಿತ್ರ ಅದನ್ ಕೇಳಿ ಅಲ್ಲಿಂದ ಓಡ್ಕೊಂಡು ಹೋಗಿ ಮನೆಯೊಳಗಡೆ ಹೋದ್ಲು. ಮನೆಯಲ್ಲಿ ನಾಗರಾಜು ಹಾವಿನ ರೂಪದಲ್ಲಿದ್ದ. ಚಿತ್ರ ಮನೆಯೊಳಗಡೆ ಬಂದ್ಲು. ಆವಾಗ ಚಿತ್ರನ ಹಿಂಬಾಲಿಸಿ ರಂಗರಾಜ್ ಕೂಡ ಅಲ್ಲಿಗೆ ಬಂದ. ಅವ್ರ ಹಾಗೆ ಬಂದಾಗ ನಾಗರಾಜು ಮಾಮೂಲಿ ಮನುಷ್ಯನ ರೂಪಕ್ಕೆ ಬದಲಾದ. ಅಯ್ಯೋ, ಹಾಳಾಗ್ ಹೋದವಳೆ, ನಿನಗೆ ಮದುವೆನೇ ಆಗಿಲ್ಲ, ಆದ್ರೆ ಒಬ್ಬ ಗಂಡಸನ ಮನೇಲಿ ಇಟ್ಕೊಂಡಿದ್ಯಾ? ಇರು ಇರು, ಇವತ್ತೇ ಊರಲ್ಲಿ ಎಲ್ರತ್ರ ಹೇಳಿ ದುರ್ಗಾ ಮಾತೆಯ ದೇವಸ್ಥಾನದಲ್ಲೇ ನಿನಗೆ ಶಿಕ್ಷೆ ಕೊಡತರ ಮಾಡ್ತೀನಿ. ಹಾಗಂತ ಹೇಳಿ ರಂಗರಾಜು ಚಿತ್ರನ ದುರ್ಗಾ ಮಾತೆ ದೇವಸ್ಥಾನ ಕರ್ಕೊಂಡು ಬಂದ. ರಾಜೇಶ್ ಹತ್ರ ಒಂದು ಚಾಕುನ ಕೊಟ್ಟು ಅವಳನ್ನ ಕೊಂದ್ಬಿಡು ಅಂತ ಎಲ್ಲರ ಮುಂದೇನೋ ಹೇಳ್ದ. ರಾಜೇಶ್ ಆ ಚಾಕು ತಗೊಂಡು ಚಿತ್ರ ಹತ್ರ ಬರ್ತಾ ಇದ್ದಾಗ ಮಧ್ಯದಲ್ಲಿ ಹಾವು ಬಂದು ರಾಜೇಶ್ನ ಕಚ್ಚಿಬಿಡ್ತು. ರಾಜೇಶ್ ಅದೇ ಜಾಗದಲ್ಲಿ ಬಿದ್ದು ಸತ್ತೋದ. ಆದ್ರೂ ರಂಗರಾಜು ಚಿತ್ರನ ಸಾಯಿಸೋದಕ್ಕೋಸ್ಕರ ಬಂದ. ಆವಾಗ ದುರ್ಗಾಮಾತೆ ಅವರ ಮುಂದ್ಗಡೆ ಪ್ರತ್ಯಕ್ಷವಾದ್ರು. ಅಯ್ಯೋ ಪಾಪಿ, ಎಷ್ಟು ಧೈರ್ಯ ಇದ್ರೆ ನನ್ ಭಕ್ತನ ನನ್ ಕಣ್ ಮುಂದ್ಗಡೆನೆ ಸಾಯಿಸಕ್ಕೆ ಬರ್ತಾ ಇದೀಯಾ? ಲೆಕ್ಕದಲ್ಲಿ ನಿನ್ನೇ ಸಾಯಿಸ್ಬೇಕು ಕಣೋ. ಹಾಗಂತ ದುರ್ಗಾಮಾತೆ ರಂಗರಾಜನ ಬೆಂಕಿ ಇಟ್ಟು ಸುಟ್ಬಿಟ್ರು. ನಾಗರಾಜು ಚಿತ್ರ ದುರ್ಗಾಮಾತೆಯ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರು. ಆವಾಗ ದುರ್ಗಾಮಾತೆ ಚಿತ್ರಾಳಿಗೆ ನಾಗಿಣಿಯಾಗಿ ಬದಲಾಗುವ ವರವನ್ನ ಕೊಟ್ರು. ಆಮೇಲೆ ನಾಗರಾಜು ನಾಗಿಣಿ ದುರ್ಗಾಮಾತೆಯ ಆಲಯದಲ್ಲಿ ಇಬ್ರು ಮದುವೆ ಮಾಡ್ಕೊಂಡ್ರು. ಆ ದಿನದಿಂದ ಭಕ್ತರು ಎಲ್ರು ಕೂಡ ದುರ್ಗಾಮಾತೆಗೆ ಪೂಜೆ ಮಾಡುವಾಗ ನಾಗರಾಜ ನಾಗಿಣಿಗೂ ಅವರು ಪೂಜೆ ಮಾಡ್ತಿದ್ರು.